ಪ್ರೀವಿಯಸ್ 4 ಸಿನಿಮಾ ನೀವೆಲ್ಲ ನೋಡಿದ್ದೀರಾ, ಸೊ ಅದ್ರ ಬಗ್ಗೆ ನಿಮಗೆ ಒಂದು ಕಲ್ಪನೆನೂ ಇದೆ. ಪ್ರಯತ್ನ ದೂರತಿರಾಯನ, ಯಾಕಂತಂದರೆ ಇವತ್ತಿನ ಚಿತ್ರರಂಗ, ಇವತ್ತಿನ ಮಾರ್ಕೆಟು ಪರಿಸ್ಥಿತಿಗಳು ಇವೆಲ್ಲನೂ ನಾವು ಅಬ್ಸರ್ವ್ ಮಾಡ್ತಾಯಿದ್ದೀವಿ. ಸೊ ಪ್ರೇಕ್ಷಕರ ಅಭಿರುಚಿನೂ ಚೇಂಜ್ ಆಗ್ತಾಯಿದೆ, ಅವ್ರ ಎಕ್ಸ್ಪೆಕ್ಟೇಷನ್ ಚೇಂಜ್ ಆಗ್ತಾಯಿದೆ. ಇಂಥದ್ರಲ್ಲಿ ನಾನು ಮಾಡ್ತಾರೋ ಸಿನಿಮಾಗಳು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ ಇಲ್ಲಿವರೆಗೂ. ಅದ್ರ ಬಗ್ಗೆ ಯಾವ ಇದು ಕೊರತೆನೂ ಇಲ್ಲ, ಏನಿಲ್ಲ. ಅದ್ರ ಬಗ್ಗೆ ಒಳ್ಳೆ ಒಪಿನಿಯನ್ನು ಬಂದಿದೆ, ಸಪೋರ್ಟ್ ಸಿಕ್ಕಿದೆ, ಒಳ್ಳೆ ಹೆಸರು ಬಂದಿದೆ, ಎಲ್ಲನೂ ಬಂದಿದೆ. ಬಟ್ ಹೇಳುವ ಫಾರ್ಮೆಟಲ್ಲಿ ಹೊಸತನ ರೂಢಿಸ್ಕೋಬೇಕು ಅಂತ ಒಂದು ವರ್ಷ ಗ್ಯಾಪ್ ತಗೊಂಡೆ. ಸೊ ಹೇಳೋ ರೀತಿಯಲ್ಲಿ ಅಂದರೆ ಕಂಟೆಂಟ್ ವೈಸು ಆ ಡೆಪ್ತ್ ಅಂತೂ ಮಿಸ್ ಮಾಡ್ಕೊಳಕ್ಕಾಗಲ್ಲ. ಸೊ ಈ ಸಿನಿಮಾದಲ್ಲೂ ಅದೇ ಥರದ ಒಂದು ಡೆಪ್ತ್ ಅಂತೂ ಇರುತ್ತೆ, ಬಟ್ ಹೇಳುವ ವಿಧಾನದಲ್ಲಿ ಬದಲಾವಣೆ ಮಾಡ್ಕೊಳ್ಳೋಣ ಅಂತ. ಸೊ ದೂರತಿರಾಯನ ಬಂದ್ಬಿಟ್ಟು ಇದು ನ್ಯೂ ಜನರೇಷನ್ ಲವ್ ಸ್ಟೋರಿ. ಸೊ ಅಂಡ್ ಇದೊಂದು ರೋಡ್ ಮೂವಿ, ಅಂದರೆ ಇಡೀ ಸಿನಿಮಾ ಜರ್ನಿಯಲ್ಲಿರುತ್ತೆ. ಸಿನಿಮಾದ ಸ್ಟಾರ್ಟಿಂಗ್ ಒಂದು 10 ನಿಮಿಷ ಬೆಂಗಳೂರಲ್ಲಿ ಆಗುತ್ತೆ, ಅದಾದಮೇಲೆ ಇಲ್ಲಿಂದ ಜರ್ನಿ ಶುರುವಾದರೆ ಅಪ್ ಟು ಗೋವಾವರೆಗೂ ಇದು ಟ್ರಾವೆಲ್ ಆಗುತ್ತೆ. ಒಂದು ಜರ್ನಿಯಲ್ಲಿ ಒಂದು ಹುಡುಗ ಹುಡುಗಿ ತಮ್ಮ ಪ್ರೀತಿಯನ್ನು ಹೊಸ ರೀತಿಯಲ್ಲಿ ಕಂಡುಕೊಳ್ಳುವಂಥ ಕತೆ ದೂರತಿರಾಯನ. ಇದು ಸಿನಿಮ್ಯಾಟಿಕ್ ಆಗೂ ಒಂದು ಬೇರೆಯೇ ಮೆಟಾಫರಿಕ್ ಆಗಿ ವರ್ಕ್ ಆಗುತ್ತೆ. ಸೊ ಇಲ್ಲಿ ಬರುವಂಥ ನೇಚರು ಒಂದು ಕ್ಯಾರೆಕ್ಟರ್ ಆಗಿರುತ್ತೆ, ವೆಹಿಕಲ್ ಒಂದು ಕ್ಯಾರೆಕ್ಟರ್ ಆಗುತ್ತೆ. ಅದ್ರ ಜೊತೆಗೆ ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ವಿಜಯ್ ಕೃಷ್ಣ ಮತ್ತು ಪ್ರಿಯಾಂಕಾ ಇಬ್ಬರು ನಟಿಸ್ತಾ ಇದ್ದಾರೆ. ಸೊ ವಿಜಯ್ ಕೃಷ್ಣ ನನ್ನ ಪ್ರೀವಿಯಸ್ ಆ್ಯಕ್ಟ್ 1978 ಒಂದು ಸಣ್ಣ ಪಾತ್ರದಲ್ಲಿ ಮಾಡಿದರು, ತುಂಬ ವರ್ಷದ ಗೆಳೆಯ, ಒಂದೇ ಕಾಲೇಜು, ನನ್ನ ಜೂನಿಯರು, ಬಟ್ ಸ್ಟಿಲ್ ಒಳ್ಳೆ ಫ್ರೆಂಡು, ಥಿಯೇಟರ್ ಬ್ಯಾಕ್ಗ್ರೌಂಡು. ಈಗ ಸದ್ಯಕ್ಕೆ ಹಿಂದಿಯಲ್ಲಿ ತುಂಬ ಬ್ಯುಸಿ ಆಗಿದ್ದಾರೆ, ಹಿಂದಿಯಲ್ಲಿ ವೆಬ್ ಸೀರೀಸು, ಸಿನಿಮಾ, ಕೇರಳ ಸ್ಟೋರೀಸು ತುಂಬ ಜನ ನೋಡಿರ್ತೀರ, ಅದರಲ್ಲಿ ಮಾಡಿದ್ದಾರೆ. ಅದ್ರ ಜೊತೆಗೆ ಬಸ್ತರಲ್ಲಿ ಮಾಡಿದ್ದಾರೆ, ಅವರೋದಂತ ಒಂದು ವೆಬ್ ಸೀರೀಸ್ ಮಾಡಿದರು. ಸೊ ಅದೆಲ್ಲ ಈಗ ಹೊಸದ ಒಂದು 2 ವೆಬ್ ಸೀರೀಸು ಶುರು ಆಗ್ತಾ ಇದೆ. ಸೊ ನಮ್ಮ ಪರಿಚಯ ನನಗೆ ಈ ಕ್ಯಾರೆಕ್ಟರ್ ಬೇಕಾಗಿರುವಂಥ ಒಂದು ಮೆಚೂರ್ ಲುಕ್ಕು ಆ್ಯಂಡ್ ಆ ಒಂದು ಇನೋಸೆನ್ಸ್ ಎರಡು ಮಿಕ್ಸ್ ಇರೋವಂಥದ್ದೊಂದು ಕ್ಯಾರೆಕ್ಟರ್ ಬೇಕಾಗಿತ್ತು. ಸೊ ಅದಕ್ಕೆ ವಿಜಯ್ ಪರ್ಫೆಕ್ಟ್ ಕಾಸ್ಟಿಂಗ್ ಅಂತ ವಿಜಯ್ನ ಕಾಸ್ಟಿಂಗ್ ಮಾಡಿದ್ದು. ಜೊತೆಗೆ ಪ್ರಿಯಾಂಕಾ ಅವರು ಆಲ್ರೆಡಿ ಒಂದು ಸಿನಿಮಾ ಮಾಡಿದ್ದಾರೆ ಕನ್ನಡದಲ್ಲಿ, ರುದ್ರಗರುಡ ಪುರಾಣ, ಇನ್ನೇನು ರಿಲೀಸ್ ಆಗುತ್ತೆ ಅವ್ರದ್ದು. ಇವ್ರ ಅದು ಇವರ ನಮ್ಮ ಜೊತೆ 2ನೇ ಸಿನಿಮಾ. ಸೊ ಒಂದು ಹೊಸ ತಂಡ ಕಟ್ತಾ ಇದ್ದೀವಿ. ಸೊ ಇದರಲ್ಲಿ ರೈಟರು ಚೇತನ ತೀರ್ಥಹಳ್ಳಿ ಅಂತ ಸಂಭಾಷಣೆ ಬರೀತಾ ಇದ್ದಾರೆ. ಸೊ ಬಕೇಶ್ ರೋಣದ ಬಕೇಶ್ ನಂದು ಅವ್ರದ್ದು 3ನೇ ಸಿನಿಮಾ ಇದು. ಅವ್ರು ಪ್ರೀವಿಯಸ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡ್ತಾಯಿದ್ರು. ಈ ಸಲ ಈ ಸಿನಿಮಾದಲ್ಲಿ ಒಂದು ಕ್ಲಾಸಿಕಲ್ ಟಚ್ ಇರುವಂಥ, ಇವತ್ತಿಗೆ ಈ ಜನ್ರೇಷನ್ಗೆ ಏನು ಏನು ಟ್ರೆಂಡ್ ನಡೀತಾ ಇದೆ ಅವೆರಡೂ ಕಾಂಬಿನೇಷನಲ್ಲಿ ಒಂದು ಅದ್ಭುತವಾದ ಒಂದು ಹಾರ್ ಹಾಡುಗಳು ಮಾಡ್ತಾಯಿದ್ದಾರೆ. ಸೊ ಇದು ಮ್ಯೂಸಿಕಲ್ ಜರ್ನಿ ಕೂಡ, ಯಾಕಂದರೆ ಆ ಕ್ಯಾರೆಕ್ಟರ್ಸು ಹೀರೋ ವಯಲಿನ್ ಪ್ಲೇ ಮಾಡ್ತಾನೆ, ಹೀರೋಯಿನ್ ಫ್ಲೂಟ್ ಇದು ಮಾಡ್ತಾರೆ, ನೀವು ಟೀಸರಲ್ಲಿ ನೋಡಿದ್ದೀರ. ಅದಷ್ಟೇ ಅಲ್ಲ, ಅವರು ಅವ್ರಿಗೆ ಅದು ಅವರ ಪ್ರವೃತ್ತಿ, ವೃತ್ತಿಯಲ್ಲಿ ಅವರು ಸಾಫ್ಟ್ವೇರ್ ಇದರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಇದರಿಂದ ಶುರು ಆಗುತ್ತೆ ಕತೆ. ಸೊ ವೃತ್ತಿ ಮತ್ತು ಪ್ರವೃತ್ತಿ ನಡುವೆ ಒಂದು ಪ್ರೀತಿಯ ಹುಡುಕಾಟ ದೂರತಿರಾಯನ, ಅದಕ್ಕೊಂದು ಜರ್ನಿ ಅನ್ನೋದು ಹೇಗೆ ಯೂಸ್ ಆಗುತ್ತೆ. ಸೊ ಇದು ಇಡೀ ಸಿನಿಮಾದಲ್ಲಿರುತ್ತೆ. ಸೊ ಇಷ್ಟು ಪರಿಚಯ. ಸೊ ಕ್ಯಾಮ್ರಾಮನ್ ಆಗಿ ಶೇಖರ್ ಚಂದ್ರ ಸರ್ ಇದ್ದಾರೆ ನಮ್ಮ ಜೊತೆಯಲ್ಲಿ, ಸತ್ಯ ಹೆಗಡೆ ಸರ್ ಜೊತೆಯಲ್ಲಿ ಇದ್ದೇ ಇರ್ತಾರೆ. ಸೊ ಅವರೊಂಥರ ನಮಗೆ 3 ಸಿನಿಮಾಗಳಿಂದ ನಮ್ಮದೊಂದು ಕಂಟಿನ್ಯೂಸ್ ಆಗಿ ಕೊಲಾಬ್ರೇಷನ್ ಇದೆ. ಸೊ ಅದಲ್ದಿರ ಎಡಿಟರ್ ನಾಗೇಂದ್ರ ಅಂತ, ಆ್ಯಕ್ಟ್ 1978 ಮಾಡಿದ್ದಾರೆ, ನಾತಿಚರವಿ ಮಾಡಿದರು, ನಾತಿಚರವಿ ನ್ಯಾಷನಲ್ ಅವಾರ್ಡ್ ಬಂದಿತ್ತು. ಸೊ ಅವರಿದ್ದಾರೆ. ಸೊ ಇನ್ನೊಂದಷ್ಟು ಟೀಮ್, ಹೊಸ ಟೀಮ್ ಕಟ್ಟಿದ್ದೀವಿ ಈ ಸಲ. ಸರ್ ಇವತ್ತಿನ ಅದಕ್ಕೆ ಒಂದು ವರ್ಷದ ಸ್ಟಡಿ ಇದೆ ಸರ್, ಅಂದರೆ ನಮ್ಮ ಕನ್ನಡ ಸಿನಿಮಾ ಜೊತೆಗೆ ಬೇರೆ ಭಾಷೆ ಸಿನಿಮಾಗಳು ಇವನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನನ್ನ ಫೇವ್ರೆಟ್ ಸಬ್ಜೆಕ್ಟು ಸೋಷಿಯಲ್ ಇಶ್ಯೂಸು ಮತ್ತು ಪೊಲಿಟಿಕಲ್ ಇಶ್ಯೂಸು ಮತ್ತು ಸೊಸೈಟಿ ಇವನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಸೊ ಅವೆಲ್ಲ ಅಬ್ಸರ್ವ್ ಮಾಡಿದಾಗ ಪ್ರೇಕ್ಷಕರು ಯಾವುದನ್ನು ಬೈ ಮಾಡ್ತಾರೆ ಅನ್ನೋದಿದೆಯಲ್ಲ, ಸೊ ಆ ಬೈ ಯಾಕೆ ಮಾಡ್ತಾರೆ ಅನ್ನೋ ಕ್ವಶನ್ಸ್ಗೆ ಇದೊಂದು ಆನ್ಸರ್ ಥರ ಹುಡುಕಾಟ ಇದು. ಅಂದರೆ ಇದು ಕಥೆಯಲ್ಲಿ 100% ಮನ್ಸೂರ ಸಿಗ್ನೇಚರ್ ಇದ್ದೇ ಇರುತ್ತೆ, ಬಟ್ ಹೇಳೋ ರೀತಿ ಮಾತ್ರ ಇದು ನನಗೂ ಹೊಸ್ತೆ.
ಅಂದರೆ ಹೇಳೋದನ್ನು ಎಷ್ಟು ಏನು ಈ ಫೀಲ್ ಗುಡ್ ಸಿನಿಮಾ ಇದೆಯಲ್ಲ, ಸೊ ಆ ಫೀಲ್ ಗುಡ್ ಫಾರ್ಮೆಟು ಒಂದು ಲವಲವಿಕೆಯಿಂದ ತೀರಾ ಗಂಭೀರವಾಗ್ದಿರಾ. ಈಗ ಚಾರ್ಲಿ ಚಾಪ್ಲಿನ್ ನಗ್ನತ್ತಾನೆ ಜಗತ್ತಿನ ಅಷ್ಟು ಸಮಸ್ಯೆಗಳನ್ನ ಅಡ್ರೆಸ್ ಮಾಡಿದವರು, ನಗಿಸ್ತಾನೆ. ಸೊ ಆ ಥರದಲ್ಲಿ ಕನ್ನಡದಲ್ಲಿ ಒಂದು ನಾನು ನನ್ನ ಈ ನಾಲ್ಕು ಸಿನಿಮಾಗಳನ್ನು ಬಿಟ್ಟು ಇದರಲ್ಲಿ ಬೇರೆ ಥರದಲ್ಲಿ ಒಂದು ಟ್ರೈ ಮಾಡೋಣ ಅಂತ ಈ ಒಂದು ಸಿನಿಮಾ ಮಾಡಿದ್ದೆ. ಅಂದರೆ ಅದು ವ್ಯಾಖ್ಯಾನ ನಾನು ಬರೆಯೋದಕ್ಕೆ ಧನಂಜಯ್ ಸರ್ ಸರ್ ಅದೊಂದು ಹುಡುಕಾಟನೂ ಹೌದು. ಯಾಕಂತಂದರೆ ಇವತ್ತಿನ ಜನ್ರೇಷನ್ನಲ್ಲಿ ನಾವು ಸಂಬಂಧಗಳನ್ನ ಪ್ರೀತಿ ಬಿಫೋರ್ ಮ್ಯಾರೇಜ್ ಆಫ್ಟರ್ ಮ್ಯಾರೇಜ್ ಇದರದ್ದು ಅರ್ಥ ಚೇಂಜ್ ಆಗ್ತಾ ಇದ್ದಾವೆ. ಸೊ ನಮಗೊಂದು 5 ವರ್ಷಗಳಿಂದ ಇದ್ದಿದ್ದ ಅರ್ಥಗಳು ಬೇರೆ, 10 ವರ್ಷಗಳಿಂದಿದ್ದ ಅರ್ಥನೇ ಬೇರೆ, ಒಂದು 90s ಜನ್ರೇಷನ್ದ ಅರ್ಥನೇ ಬೇರೆ, 80s ಜನ್ರೇಷನ್ ಅರ್ಥನೇ ಬೇರೆ. ಸೊ ಅದಕ್ಕೆ ಇವತ್ತಿನ ಜನ್ರೇಷನ್ದು ಬೇರೆ ಥರನೇ ವ್ಯಾಖ್ಯಾನ ಇದೆ. ಇಲ್ಲಿ ಇನ್ನೊಂದಷ್ಟು ಹೇಳಿದ್ರೆ ಪೂರ್ತಿ ಕತೆ ಹೇಳ್ದಂಗೆ ಆಗತ್ತೆ. ನಿಮ್ಮ ನೀವೇನು ತಯಾರಿ ಮಾಡ್ಕೊಂಡ್ರೆ ಆ್ಯಕ್ಚುಲಿ ಅಂದರೆ ನಿಮ್ಮ ಫಾರ್ಮ್ಯಾಟ್ ಬಿಟ್ಟು ಈ ಥರದೊಂದು ಕತೆ ಹೇಳಬೇಕಾದ್ರೆ ನಿಮ್ಮ ಮನಸ್ಥಿತಿ ಅಂದರೆ ಅಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಲಾಸ್ಟ್ 1 ಇಯರಿಂದ ನಾನು ಸಾಕಷ್ಟು ಸ್ಟಡಿ ಮಾಡಿದ್ದೀನಿ ಈ ಕೌನ್ಸಿಲಿಂಗ್. ಇತ್ತೀಚೆಗೆ ಬೆಂಗಳೂರಲ್ಲಿ ತುಂಬ ಪಾಪ್ಯುಲರ್ ಆಗ್ತಿದೆ ಪ್ರೀ ಮ್ಯಾರೇಜ್ ಕೌನ್ಸಿಲಿಂಗ್ ಅಂತ. ಸೊ ಆ ಕೌನ್ಸಿಲರ್ಸ್ ಜೊತೆ ತುಂಬ ಇಂಟ್ರ್ಯಾಕ್ಟ್ ಮಾಡಿದ್ದೀನಿ, ಒಂದಷ್ಟು ರಿಯಲ್ ಇನ್ಸಿಡೆಂಟ್ಗಳನ್ನು ಅಬ್ಸರ್ವ್ ಮಾಡಿದ್ದೀನಿ, ಸ್ಟಡಿ ಮಾಡಿದ್ದೀನಿ. ಸಾಕಷ್ಟು ನನ್ನ ಸುತ್ತಮುತ್ತ ಇರುವಂಥ ಯಂಗ್ ಜನ್ರೇಷನ್ಸು, ಇವನ್ನ ಲಾಯರ್ಸ್ನ. ಸೊ ಆಬ್ವಿಯಸ್ಲಿ ರಿಸರ್ಚ್ ಅಂತೂ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಒಂದಷ್ಟು ಸಿಂಗಲ್ ಪೇರೆಂಟ್ಸ್ನ ಸ್ಟಡಿ ಮಾಡಿದ್ದೀನಿ. ಸೊ ಈ ಥರದ ಎಲ್ಲ ಥರದಲ್ಲೂ ಸ್ಟಡಿ ಮಾಡಿ ಇದಕ್ಕೆ ಒಂದು ಕಥೆಯ ರೂಪ ಕೊಟ್ಟಿದ್ದೀನಿ. ಇದು ಸೆಪ್ಟೆಂಬರ್ 3ಕ್ಕೆ ಶೂಟಿಂಗ್ ಶುರು ಆಗುತ್ತೆ. 3 ಸ್ಕೆಡ್ಯೂಲಲ್ಲಿ ಆಗುತ್ತೆ. 1 ಸ್ಕೆಡ್ಯೂಲು ಬೆಂಗಳೂರಲ್ಲಿ ಆಗುತ್ತೆ ಫಸ್ಟು. ಅದಾದಮೇಲೆ ಸೆಪ್ಟೆಂಬರ್ 30ರಿಂದ ಟ್ರಾವೆಲಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಟ್ರಾವೆಲಿಂಗ್ ಮುಗಿಸ್ಕೊಂಡು ಅದಾದಮೇಲೆ ಒಂದು 2 ದಿವಸ ರಾಮೋಜಿರಾವ್ ಫಿಲ್ಮ್ ಸಿಟಿಯಲ್ಲಿ ಶೂಟಿಂಗ್ ಇರುತ್ತೆ. ಒಂದಷ್ಟು ಇಂಪಾರ್ಟೆಂಟ್ ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸು ಇದರಲ್ಲಿ ಬರ್ತಾರೆ. ಅದನ್ನು ಸಿನಿಮಾ ಮುಗಿದ ಮೇಲೆ ಹೇಳೋದು ಬೆಟರು ಅಂತ ನನಗೆ. ಯಾಕಂತಂದರೆ ಅದೊಂಥರ ಸಮಥಿಂಗ್ ಸ್ಪೆಷಲ್. ಯಾಕಂತಂದರೆ ಇದೊಂದು ಜರ್ನಿ ಇದೆಯಲ್ಲ, ಈ ಜರ್ನಿ ಅಂದರೆ ಈಗ ನಾವು ಟ್ರಾವೆಲ್ ಮಾಡ್ತಾ ಇರ್ತೀವಿ, ನಮಗೆ ಒಂದೊಂದು ಊರಲ್ಲಿ ಯಾರೋ ಒಬ್ರು ಸಿಗ್ತಾ ಇರ್ತಾರೆ, ಒಂದು ಬಸ್ಸಲ್ಲಿ ಯಾರೋ ಸಿಗ್ತಾ ಇರ್ತಾರೆ, ಟ್ರೈನಲ್ಲಿ ಹೋದರೆ ಟ್ರೈನಲ್ಲಿ ಯಾರೋ ಸಿಗ್ತಾ ಇರ್ತಾರೆ. ಸೊ ಈ ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಮೇಲೆ ಅದೊಂದು ಇನ್ಫ್ಲೂಯೆನ್ಸ್ ಮಾಡ್ಬೋದು, ಇಲ್ಲ ನಮ್ಮ ಥಾಟ್ಸ್ಗೆ ಅದೊಂದು ಕ್ವಶನ್ ಆಗ್ಬೋದು. ಈ ಥರದ್ದಲ್ಲಿ ಈ ಜರ್ನಿಯಲ್ಲಿ ಒಂದಷ್ಟು ಬೇರೆ ಬೇರೆ ಥರದ ಕ್ಯಾರೆಕ್ಟರ್ಸ್ ಅಂದರೆ ಸಿಗ್ತಾ ಹೋಗ್ತಾರೆ. ಅದನ್ನು ಒಂದು ಸ್ವಲ್ಪ ಸ್ಪೆಷಲ್ ಆಗೇ ಡಿಸೈನ್ ಮಾಡಿದ್ದೀನಿ. ಸಮಥಿಂಗ್ ಇಂಟ್ರೆಸ್ಟಿಂಗ್ ಇದೆ. ಸೊ ಸಮಸ್ಯೆ ಏನದಿಲ್ಲ ಅಥವಾ ಇದ್ದು ಅದನ್ನ ಅಂಡರ್ಲೈನ್ ಅಲ್ಲಿ ಹೇಳ್ತಾ ಇದ್ದೀರ, ಏನು ಸಮಸ್ಯೆಗಳೇ ಇಲ್ಲ ಇಲ್ಲಿ ಈ ಚಿತ್ರದಲ್ಲಿ ಅಥವಾ ಇದ್ದದನ್ನ ಅದನ್ನ ಬೇರೆ ರೀತಿ ಹೇಳಿಕೊಟ್ಟಿದ್ದೀರಾ? ಸಮಸ್ಯೆಗಳು ಇದ್ದೇ ಇರುತ್ತೆ ಸರ್. ಹೀರೋ ಆಗದೆ ವಿಲನ್ ಇದ್ದಾಗಲ್ವಾ ಸರ್? ಸೊ ಒಂದು ಸಮಸ್ಯೆಗೆ ಉತ್ತರ ಹುಡುಕ್ಬೇಕು ಅಂದ್ರೆ ಸಮಸ್ಯೆ ಇರ್ಲೇಬೇಕಲ್ವ? ಸಮಸ್ಯೆನೇ ಇಲ್ಲ ಅಂತಂದ್ರೆ ಬಂದ ಪುಟ್ಟ ಓದ ಪುಟ್ಟ ಆಗ್ಬಿಡುತ್ತೆ. ಸೋಷಿಯಲ್ ಇಶ್ಯೂ ನಾನು ಹೇಳ್ತಾ ಇರೋದು ನಿಮ್ಮ ಸರ್, ಸೋಷಿಯಲ್ ಇಶ್ಯೂನೇ, ಬಟ್ ಇದು ರಿಲೇಶನ್ಶಿಪ್ ಸಂಬಂಧಪಟ್ಟಿದ್ದು. ಯಾಕಂತಂದರೆ ನನ್ನ 2ನೇ ಸಿನಿಮಾ ನಾತಿಚರಾಮಿ ಇದೇ ಥರದ ಒಂದು ಸಿನಿಮಾ ಮಾಡಿದೆ, ಬಟ್ ಅದನ್ನು ಸ್ವಲ್ಪ ಸೀರಿಯಸ್ ಆಗಿ ಇಟ್ಕೊಂಡಿದ್ದೆ. ಬಟ್ ಈಗ ಸ್ವಲ್ಪ ಅದನ್ನು ಬೇರೆ ಫಾರ್ಮೆಟ್ಗೆ ಒಂದು ಲವಲವಿಕೆಯ ಸಿನಿಮಾ ಮಾಡೋಣ ಅಂತ. ಅದಕ್ಕೆ ನೀವು ಲವಲವಿಕೆ ಅಂತ ಗೆಟಪ್ ಚೇಂಜ್ ಆಗಿದ್ದೀರ? ಹೌದಲ್ಲ ಸರ್, ಸಿನಿಮಾನೇ ಚೇಂಜ್ ಮಾಡಿದ್ರೆ ನಾವು ಚೇಂಜ್ ಆಗಿಲ್ಲ ಅಂದ್ರೆ ಹೆಂಗೆ? ಮನೆಯವ್ರು ಖುಷಿ ಆಗಿರ್ಬೇಕು. ಕೇಳಿದ್ರಲ್ಲ ಸರ್ ನೀವು ದೇವರ ಸರ್ಗೆ, ಅಂದ್ರೆ ಮನ್ಸಾರ ಈ ಸಿನಿಮಾ ಯಾಕೆ ಒಪ್ಕೊಂಡ್ರಿ ಅಂತ. ಫಸ್ಟ್ ಒಪ್ಕೊಳ್ಳೋದು ಮನ್ಸಾರ ಒಪ್ಕೊಂಡಿದ್ದಾರೆ. ಸೊ ಅನಂಬಿಕೆ ಅದು. ಅದ್ರ ಜೊತೆಗೆ ಲಾಸ್ಟ್ 1 ವರ್ಷದಲ್ಲಿ ನಾನು ಇದೊಂದು ಕತೆ ಅಂತಲ್ಲ, ದೊಡ್ಡ ಕತೆಗಳನ್ನು ಮಾಡಿ ಬ್ಯಾಂಕ್ ಮಾಡಿ ಇಟ್ಬಿಟ್ಟಿದ್ದೀನಿ. ಒಂದು 1 ಕೋಟಿ ಸಿನಿಮಾದಿಂದ ಹಿಡಿದು 100 ಕೋಟಿವರೆಗೂ ಕತೆಗಳು ಬರೆದಿಟ್ಟಿದ್ದೀನಿ. ಬಟ್ ಈ ನನಗೆ ಒಂದು ಅನ್ನಿಸ್ತು, ನಾನು ಕಳ್ಕೊಂಡಿರೋದನ್ನು ಎಲ್ಲಿ ಕಳ್ಕೊಂಡಿರೋ ಅಲ್ಲಿ ಬಿಟ್ಬಿಟ್ಟು ಬೇರೆ ಕಡೆ ಹುಡುಕ್ತಾ ಇದ್ದೀವಿ ಅಂತ. ಚಿತ್ರರಂಗದಲ್ಲಿ ಚಿತ್ರರಂಗದ ಒಟ್ಟಾರೆ ಸಮಸ್ಯೆ ಬಗ್ಗೆ ನಾನು ಹೇಳೋದು, ಎಲ್ಲೋ ಎಲ್ಲಿ ಕಳ್ಕೊಂಡಿದ್ದೀವಲ್ಲ ಅಲ್ಲಿ ಹುಡುಕಿದ್ರೇ
ನಾವು ಕಳ್ಕೊಂಡ್ರೆ ಸಿಗೋದಕ್ಕೆ ಸಾಧ್ಯ ಅಂತ. ಅದಕ್ಕೆ ಇಲ್ಲಿಂದ ಶುರು ಮಾಡೋಣ ಅಂತ ಹೇಳ್ಬಿಟ್ಟು, ಇದು ನನ್ನದು ಹೊಸ ಜರ್ನಿ ಇದು. ಇಲ್ಲಿಂದ ಇಲ್ಲಿವರೆಗೂ ಸಿನಿಮಾ ಬಗ್ಗೆ ನನಗಿರುವಂಥ ಕಲ್ಪನೆ ಆಗ್ಬೋದು, ಥಿಯರಿ ಆಗ್ಬೋದು, ಅದರ ಅನುಭವ ಆಗ್ಬೋದು, ಇಲ್ಲಿವರೆಗೂ ಹೇಳಿದ ಫಾರ್ಮೆಟೇ ಬೇರೆ. ಇಲ್ಲಿಂದ ನನ್ನ ಜರ್ನಿ ಬೇರೆ ಥರನೇ ಶುರು ಮಾಡೋಣ ಅಂತೇಳಿ ಈ ಕತೆ ಮಾಡ್ಕೊಂಡಿದ್ದೀವಿ. ಇದು ಲವ್ ಸ್ಟೋರಿ ಸರ್. ಥ್ಯಾಂಕ್ ಯು ಸೋ ಮಚ್. ಬೇರೆ ಏನಾದರೂ ಹೇಳೋದು? ಅದೇ ಲಾರ್ಜರ್ ಸೆಕ್ಷನ್ ಆಫ್ ಆಡಿಯನ್ಸ್ ರೀಚ್ ಆಗೋಣ ಅಂತ. 100% ಪ್ರೇಕ್ಷಕರಿಗೆ ಸಿನಿಮಾ ತೋರಿಸೋಣ ಅಂತ ಸರ್. 100% ಅಂದರೆ ಏನು ಗೊತ್ತಾ, ಅವ್ರಿಗೆ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡೋ ಅನ್ನೋ ಅಭ್ಯಾಸನ ಮತ್ತೆ ಮಾಡಿಸೋಣ ಅಂತ. ಅದ್ರ ಜೊತೆಗೆ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಕುತ್ಕೊಂಡು ಸಿನಿಮಾ ನೋಡಬೇಕು. ಮುಖ್ಯವಾಗಿ ನಮ್ಮ ನಿರ್ಮಾಪಕರಿಗೆ, ದೇವರಾಜ್ ಸರ್ ಇನ್ಕ್ಲೂಡೆಡ್ ಆಗಿ ಎಲ್ಲ ನಿರ್ಮಾಪಕರಿಗೂ ಇನ್ವೆಸ್ಟ್ಮೆಂಟ್ ರಿಕವರಿ ಆಗಬೇಕು. ಅವರು ಈ ಕಾರ್ಪೊರೇಟ್ ಅವ್ರ ಹತ್ರ ಕೇಳಿಕೊಂಡು ಸಿನಿಮಾ ಆಗ್ತಾಯಿಲ್ಲ ಅನ್ನೋ ಕೊರಗ್ಬಿಟ್ಟು ಪ್ರೇಕ್ಷಕರೇ ಅವ್ರನ್ನ ಮುನ್ನಡೆಸುವಂಥ ಒಂದು ವಾತಾವರಣ ಕನ್ನಡದಲ್ಲಿ ನಿರ್ಮಾಣ ಆಗಬೇಕು ಅನ್ನೋ ನನ್ನ ಆಸೆ. ಅದಕ್ಕೆ ಒಂದು ಸಣ್ಣ ಪ್ರಯತ್ನ, ಮೊದಲ ಪ್ರಯತ್ನ ಇದು. ಶುಭವಾಗಲಿ. ಥ್ಯಾಂಕ್ ಯು ಸೋ ಮಚ್.